ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2021-22 ಸಾಲಿನ ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ ಅಂದರೆ ಸಮಾಲೋಚನಾ ಸಭೆಗಳ ಒಂದು ಗೂಗಲ್ ಫಾರ್ಮನ್ನು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೋಂದಣಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಮುಂದುವರೆದ ಹಾಗೆ ಈ ಒಂದು ಏನು ಕ್ಲಸ್ಟರ್ ಸಮಾಲೋಚನಾ ಸಭೆ ಮುಗಿದ ತರುವಾಯ ನಾವು ಒಂದು ಅವಲೋಕನ ನಮೂನೆಯನ್ನು ಸಹ ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೆ ಆ ಎರಡೂ ನಮೂನೆಗಳನ್ನು ನಾವು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮಗೆ ಒಂದು ಮಾದರಿಯಾಗಿ ತೋರಿಸ್ಕೊಡ್ತೀನಿ. ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಫಾರ್ಮ್, ಈಗ ಆಲ್ರೆಡಿ ತುಂಬ ಜನ ನೀವೆಲ್ಲ ಫಿಲ್ ಮಾಡಿದ್ದೀರಾ. ಈಗ ಪ್ರಾಯೋಗಿಕವಾಗಿ ಸುಮ್ಮನೆ ಒಂದು ಮೊದಲ ಸಮಾಲೋಚನಾ ಸಭೆಯ ಗೂಗಲ್ ಫಾರ್ಮನ್ನು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದು DSCERT ಮತ್ತು ಸ್ಟಿರ್ ಎಜುಕೇಷನ್ ಇವರ ವತಿಯಿಂದ ಬಿಡುಗಡೆ ಆಗಿರುವಂತಹ ಅಧಿಕೃತವಾದಂತಹ ಗೂಗಲ್ ಲಿಂಕ್ ಫಾರ್ಮ್ ಆಗಿರುತ್ತೆ. ಈ ಗೂಗಲ್ ಲಿಂಕ್ ಫಾರ್ಮ್ ಮುಖ್ಯವಾಗಿ ಕ್ವಶನ್ಗಳನ್ನು ಅಂದರೆ ಪ್ರಶ್ನೆಗಳನ್ನು ಮತ್ತು ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಪ್ಲಸ್ ವೀಡಿಯೋಗಳನ್ನು ಒಳಗೊಂಡಿರ್ತದೆ. ಇದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂದರೆ ಈ ಒಂದು ಸಭೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಕೇವಲ ನಾನು ಏನೇನು ಮಾಹಿತಿಯನ್ನು ತುಂಬಬಹುದು ಅನ್ನೋದನ್ನಷ್ಟೇನ ನಾನು ಪ್ರಾಯೋಗಿಕವಾಗಿ ತೋರಿಸ್ತೀನಿ. ಇಟ್ ಈಸ್ ನಾಟ್ ಇದೇ ಥರ ತುಂಬಬೇಕು ಅಂತ ಏನಿಲ್ಲ. ನಿಮಗೆ ಅನಿಸಿದ ಹಾಗೆ ನಿಮ್ಮ ಒಂದು ವಿವೇಚನೆಗೆ ಹೇಗೆ ನೀವು ವಿಡಿಯೋವನ್ನು ನೋಡಿದಾಗ ನಿಮಗೇನು ಅನಿಸಿಕೆಗಳು ಬರುತ್ತೆ ಅದರ ಆಧಾರದ ಮೇಲೆ ನೀವು ತುಂಬಬೇಕಾಗುತ್ತೆ. ಇದು ಒಂದು ಕಲಿಕಾ ದಾಖಲೆ. ಈ ಗೂಗಲ್ ಫಾರ್ಮ್ನಲ್ಲಿ ನೋಡಿ, ನೀವು ಸಮಾಲೋಚನಾ ಸಭೆಯ ಸಮಯದಲ್ಲಿ ಚರ್ಚಿಸಲ್ಪಡುವ ವಿಷಯಗಳ ವಿಡಿಯೋಗಳನ್ನು ವೀಕ್ಷಿಸ್ಬೋದು ಮತ್ತು ಸಭೆಯ ಮೊದಲು ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ನೀವು ಗೂಗಲ್ ಫಾರ್ಮನ್ನು ತುಂಬೋದಕ್ಕಿಂತ ಮುಂಚೆ ಇಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ ಸ್ವಿಚ್ ಆಗಿರಬೇಕು. ಇಲ್ಲಿ ನೋಡಿ, ನನ್ನ ಒಂದು ಜಿಮೇಲ್ ಐ ಡಿ ಇಲ್ಲಿ ಸ್ವಿಚ್ ಆಗಿದೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನೀವು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ನಂತರ ಅದು ಸಬ್ಮಿಟ್ ಆಗೋದಿಲ್ಲ, ಮಧ್ಯದಲ್ಲಿ ಏನಾಗುತ್ತೆ ಎಕ್ಸ್ಪೈರ್ ಆಗುತ್ತೆ. ಹಾಗಾಗಿ ಮ್ಯಾಂಡೇಟ್ರಿ ಆಗಿ ಇಲ್ಲಿ ಏನು ಮಾಡಬೇಕು, ನೀವು ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇಲ್ಲಿ ಖಾಲಿ ಇದ್ದರೆ, ನಿಮ್ಮ ಜಿಮೇಲ್ ಐ ಡಿ ಬಂದಿಲ್ಲ ಅಂದರೆ ಸ್ವಿಚ್ ಅಕೌಂಟ್ ಮಾಡಿ, ಸ್ವಿಚ್ ಅಕೌಂಟ್ ಮಾಡಿ ನಿಮ್ಮಲ್ಲಿ ಓಪನ್ ಇರುವಂತಹ ಎಲ್ಲ ಜಿಮೇಲ್ ಐ ಡಿಗಳನ್ನು ಇಲ್ಲಿ ಶೋ ಮಾಡುತ್ತೆ. ಅದರಲ್ಲಿ ನಿಮಗೆ ಯಾವ ಜಿಮೇಲ್ ಐ ಡಿ ಬೇಕು ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಒಂದು ಜಿಮೇಲ್ ಐ ಡಿ ಬಂದಿದೆ ನಂದು, ಮೊದಲೇ ಇತ್ತು, ಕೆಲವರಿಗೆ ಶೋ ಆಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಿ, ಜಿಮೇಲ್ ಐ ಡಿಯನ್ನು ಸ್ವಿಚ್ ಮಾಡಿ. ಅದಾದ ನಂತರ ಈ ವಿಡಿಯೋದಲ್ಲಿ ಮೊನ್ನೆ DSCERT ನಿರ್ದೇಶಕರು ಈ ಒಂದು ಸಭೆಯ ಕುರಿತು ಸಂದೇಶವನ್ನು ತಿಳಿಸಿದ್ದಾರೆ. ಇದನ್ನು ನೀವು ಕಂಪಲ್ಸರಿಯಾಗಿ ನೋಡಬೇಕಾಗುತ್ತೆ. ಈ ವಿಡಿಯೋವನ್ನು ಓಪನ್ ಮಾಡಿದ್ರೆ ಈ ವಿಡಿಯೋ ಪ್ಲೇ ಆಗುತ್ತೆ. ಎಲ್ಲ ಆತ್ಮೀಯ ಇದನ್ನು ನೋಡಬೇಕಾಗುತ್ತೆ. ನೋಡಿದ ನಂತರ ನೇಮ್, ನಿಮ್ಮ ಹೆಸರನ್ನು ನೀವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಟೈಪ್ ಮಾಡಬೇಕಾಗುತ್ತೆ, ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ. ನಂತರ ನೀವು ಯಾವ ಒಂದು ಡಯಟಿಗೆ ಸಂಬಂಧಪಡ್ತೀರಾ ಆ ಡಯಟಿನ ಒಂದು ಜಿಲ್ಲೆಯನ್ನು ಹಾಕಬೇಕಾಗುತ್ತೆ. ನೀವು ಡೆಸಿಗ್ನೇಷನ್ ಹಾಕಬೇಕಾಗುತ್ತೆ. ಎಲ್ಲರೂ ಮಾಡಬೇಕು ನೋಡಿ, BRP CRP ಟೀಚರ್ಸ್ಗಳು ಡಯಟ್ ಫ್ಯಾಕಲ್ಟಿ ಎಲ್ಲರಿಗೂ ಸಹ ಅನ್ವಯಿಸುತ್ತೆ. ಇಲ್ಲಿ ನಾನು ಟೀಚರ್ ಅಂತ ಹಾಕ್ತೀನಿ. ಬ್ಲಾಕನ್ನು ಹಾಕಬೇಕಾಗುತ್ತೆ ನಾವಿಲ್ಲಿ, ನಿಮ್ಮ ಬ್ಲಾಕ್ ಯಾವುದು ಅದನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಕ್ಲಸ್ಟರ್ ಯಾವುದು ಬರುತ್ತೆ ಆ ಕ್ಲಸ್ಟರನ್ನು ಹಾಕಬೇಕಾಗುತ್ತೆ. ಕ್ಲಸ್ಟರನ್ನು ಹಾಕಿದ ನಂತರ ನೋಡಿ, ಸಮಾಲೋಚನಾ ಸಭೆ ಪ್ರಕ್ರಿಯೆ ಪರಿಚಯ ಇಂಟ್ರಡಕ್ಷನ್. ನೋಡಿ, ಈ ಸಮಾಲೋಚನಾ ಸಭೆಯ ಬಗ್ಗೆ ಒಂದು ಇಂಟ್ರಡಕ್ಷನ್ ವಿಡಿಯೋ ಇದೆ, ಇದನ್ನು ನೋಡಬೇಕು, ನೋಡಿದ್ರೆ ಸ್ಕಿಪ್ ಮಾಡಬಾರ್ದು. 2021-22 ಶೈಕ್ಷಣಿಕ ಒಂದು ವಿಡಿಯೋ ವರ್ಷದಲ್ಲಿ ಆಗುತ್ತೆ. ಪ್ಲೇ ಮಾಡಿದ ನಂತರ ನೀವೇನು ಮಾಡಬೇಕು, ನೆಕ್ಸ್ಟ್ ಬಟನ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ಗಳು ತುಂಬ ಪೇಜ್ಗಳು ಅಂದರೆ ತುಂಬ ಸೆಕ್ಷನ್ಗಳಿದ್ದಾವೆ, ಅವನ್ನು ನೀವೇನು ಮಾಡಬೇಕಾಗುತ್ತೆ ಓಪನ್ ಮಾಡಿಕೊಂಡು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವಿಡಿಯೋ ಇದೆ ನೋಡಿ, SEW ಕಾರ್ಯತಂತ್ರ 1 ಪುನಃ ಸಂಪರ್ಕವನ್ನು ಸಾಧಿಸುವುದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ. ಈ ವಿಡಿಯೋವನ್ನು ಪ್ಲೇ ಮಾಡಿ, ನಂತರ ಇಲ್ಲಿ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಯಾವ ಉತ್ತರ ನಿಮಗೆ ಸೂಟ್ ಅನಿಸುತ್ತೆ ಅದನ್ನು ನೀವು ಹಾಕ್ತಾ ಹೋಗಬೇಕಾಗುತ್ತೆ. ಆ ಥರ 2ನೇ ಪ್ರಶ್ನೆ ಇದೆ, ಅದೇ ರೀತಿ 3ನೇ ಪ್ರಶ್ನೆ ಇದೆ. ಇದಕ್ಕೆ ನೋಡಿ, ಆನ್ಸರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ, ಇಂಗ್ಲೀಷ್ ಅಥವಾ ಕನ್ನಡ ಯಾವುದರಲ್ಲಿ ಬೇಕಾದರೂ ನೀವು ಟೈಪ್ ಮಾಡ್ಬೋದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ, ಇಲ್ಲಿ ನೀವು 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಬೇಕದನ್ನು ಹಾಕ್ಬೋದಾಗಿದೆ ಇಲ್ಲಿ ಈ ಥರ. ನಂತರ ಇಲ್ಲಿ ಆನ್ಸರನ್ನು ನೀವೇನು ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ಈ ಥರ ಆನ್ಸರನ್ನು ನೀವು ಕನ್ನಡ ಅಥವಾ ಕನ್ನಡದಲ್ಲೂ ಸಹ ನೀವು ಟೈಪ್ ಮಾಡ್ಬೋದು. ಈ ಥರ ಟೈಪ್ ಮಾಡಿ ನಂತರ ಏನು ಮಾಡಬೇಕಾಗುತ್ತೆ, ನಂತರ ಇದಕ್ಕೂ ಸಹ ಆನ್ಸರ್ಗಳನ್ನು ನಿಮ್ಗೆ ಏನು, ನಾನು ಸುಮ್ಮನೆ ನನ್ನ ಹೆಸರನ್ನು ಹಾಕ್ತಾಯಿದ್ದೀನಿ, ಬಟ್ ನೀವು ಆನ್ಸರನ್ನು ಟೈಪ್ ಮಾಡಬೇಕಾಗುತ್ತೆ. ಈ ಥರ ಟೈಪ್ ಮಾಡಿ
ನಂತರ ಇಲ್ಲೊಂದು ಮತ್ತೆ ವಿಡಿಯೋ ಬರುತ್ತೆ, ಕಾರ್ಯತಂತ್ರ ಎರಡಕ್ಕೆ ಸಂಬಂಧಪಟ್ಟಂಥದ್ದು. ಈ ವಿಡಿಯೋವನ್ನು ನೋಡಿ ಮತ್ತೆ ಪುನಃ ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳಿಗೆ ಆನ್ಸರನ್ನು ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಆನ್ಸರ್ಗಳನ್ನು ಟೈಪ್ ಮಾಡಿ, ಖಾಲಿ ಬಿಡೋಂಗಿಲ್ಲ ಖಾಲಿ, ಯಾಕೆಂದರೆ ಮ್ಯಾಂಡೇಟ್ರಿ ಇರುತ್ತೆ ಅದು, ಹಾಗೆ ಸ್ಟಾರ್ ಇರೋದೆಲ್ಲ ಮ್ಯಾಂಡೇಟ್ರಿ ಇದೆ. ಹಾಗಾಗಿ ಆನ್ಸರನ್ನು ಟೈಪ್ ಮಾಡಿದ್ದೀನಿ ಸುಮ್ಮನೆ, ಒಂದು ಪ್ರಾಯೋಗಿಕವಾಗಿ ಟೈಪ್ ಮಾಡಿ ನಂತರ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ. ನೋಡಿ ಈ ಥರ ವಿಡಿಯೋಗಳು ಏನಾಗ್ತವೆ, ಸರಣಿಯಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಮುಂದುವರೆದು ಮುಂದುವರೆದು ಪ್ರಶ್ನೆಗಳಿಗೆ ಪ್ರಶ್ನೆಗಳು ಬರ್ತಾ ಇರ್ತವೆ, ವಿಡಿಯೋಗಳು ಬರ್ತಾ ಇರ್ತವೆ. ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಕೊನೆಯಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಅಂತ ಬಂದಾಗ ಆ ಉತ್ತರವನ್ನು ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಯುವರ್ ರೆಸ್ಪಾನ್ಸ್ ಆಡಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಇವರು ಅಥವಾ ಯುವರ್ ರೆಸ್ಪಾನ್ಸ್ ಸಬ್ಮಿಟೆಡ್ ಅಂತ ಬರುತ್ತೆ. ಬಂದಾದಮೇಲೆ ಅಥವಾ ಸಬ್ಮಿಟ್ ಅನದರ್ ರೆಸ್ಪಾನ್ಸ್ ಅಂತಲೂ ಸಹ ಕೇಳುತ್ತೆ. ನೀವು ಒಂದೇ ಇಮೇಲ್ ಐ ಡಿಯಲ್ಲಿ ಅನೇಕ ರೆಸ್ಪಾನ್ಸ್ಗಳನ್ನು ಬೇರೆಯವರ ಮಾಹಿತಿಯನ್ನು ಸಹ ನೀವು ಅವರು ಮಾಡ್ಬೋದು, ಯಾಕೆಂದರೆ ಒಂದೇ ಇಮೇಲ್ ಐ ಡಿ ಇದ್ದಂಥ ಪಕ್ಷದಲ್ಲಿ ಅಥವಾ ಇಮೇಲ್ ಐ ಡಿ ಬೇರೆ ಇದ್ದಾಗ ಅದನ್ನು ಹಾಕಿ ನೀವು ರೆಸ್ಪಾನ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಈ ಒಂದು ಸಂರಚನಾ ಸಭೆಯ ಒಂದು ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ.